ಶಲೋಮ್. ಇದನ್ನ ವೀಕ್ಷಿಸ್ತಾರುವಂತ ಪ್ರತಿಯೊಬ್ಬೊಬ್ಬರಿಗೂ ನನ್ನ ಸರ್ವಶಕ್ತನಾದ ದೇವರಿಂದ ಸಮಾಧಾನವು, ಸಂತೋಷವು, ಕೃಪೆಯೂ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ನಿಮ್ಮೆಲ್ಲರನ್ನ ದೈವಿಕ ಸಂದೇಶದೊಂದಿಗೆ, ದೇವರ ಮಾತಿನೊಂದಿಗೆ ಎದುರುಗೊಳ್ಳುವುದಕ್ಕೆ ಕರ್ತನು ಕೃಪೆ ಕೊಟ್ಟಿದ್ದಾನೆ, ಪರಿಶುದ್ಧಾತ್ಮನು ಸಹಾಯವನ್ನು ಮಾಡಿದ್ದಾನೆ. ಆತನಿಗೆ ಸ್ತೋತ್ರಗಳು. ಪ್ರಿಯ ದೇವರ ಮಕ್ಕಳೇ, ಯೇಸುಕ್ರಿಸ್ತನು ಒಂದು ಸಂದರ್ಭದಲ್ಲಿ ಒಬ್ಬ ಸ್ತ್ರೀ ಆತನ ಬಳಿಗೆ ತರಲ್ಪಡ್ತಾಳೆ. ಯೇಸುವಿನ ಬಳಿಗೆ ಒಂದು ಸ್ತ್ರೀ ತರಲ್ಪಟ್ಟಾಗ, ಎಲ್ಲರೂ ಆಕೆಯ ವಿರುದ್ಧವಾಗಿ ನಿಂತಿರುವಾಗ ಯೇಸು ಮಾತ್ರವೇ ಆಕೆಯೊಟ್ಟಿಗೆ ನಿಲ್ತಾನೆ. ಎಲ್ಲ ಜನಾಂಗಗಳಲ್ಲಿ, ಅವರ ಜಾತಿಯ ಜನಾಂಗದಲ್ಲಿ ಎಲ್ಲರೂ ಕಲ್ಲುಗಳೊಂದಿಗೆ ಆಕೆಗೆ ವಿರುದ್ಧವಾಗಿ ನಿಂತಾಗ ಯೇಸು ಮಾತ್ರ ಪ್ರೀತಿಯೊಂದಿಗೆ ಆಕೆಯ ಜೊತೆ ನಿಲ್ತಾರೆ. ಅದುವೇ ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ ವಚನದಲ್ಲಿ ಈ ರೀತಿ ಬರ್ತಿದೆ. 10ನೇ ವಚನದಲ್ಲಿ ಯೇಸು ನೆಟ್ಟಗೆ ಕೂತುಕೊಂಡು ಆ ಸ್ತ್ರೀಯನ್ನೇ ಹೊರತು ಯಾರನ್ನು ನೋಡದೆ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ನಿನಗೆ ಯಾರೂ ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅಂದನು. ಯಾರೂ ವಿಧಿಸಲಿಲ್ಲ ಸ್ವಾಮಿ ಅಂದಳು. ಯೇಸು ಆಕೆಗೆ, ನಾನೂ ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ. ಪ್ರಿಯ ದೇವರ ಮಕ್ಕಳೇ, ಈ ಸನ್ನಿವೇಶದಲ್ಲಿ ನೋಡುವಾಗ ಆ ಸ್ತ್ರೀ ದೇವರಿಗೆ ವಿರುದ್ಧವಾಗಿ ನಡೆದಿದ್ದಾಳೆ, ಸಮಾಜಕ್ಕೆ ವಿರುದ್ಧವಾಗಿ ನಡೆದಿದ್ದಾಳೆ, ಮಾತ್ರವಲ್ಲದೆ ಈ ದ್ರೋಹವನ್ನ ಮಾಡಿದ್ದಾಳೆ, ಆಕೆ ಅನುಸರಿಸ್ತಾ ಇದ್ದಂತ ಪದ್ಧತಿಗಳಿಗೆ ವಿರುದ್ಧವಾಗಿ ನಡೆದಿದ್ದಾಳೆ, ಆಕೆ ಆರಾಧ್ಯ ದೈವವಾದಂತ ದೇವರಿಗೆ, ಆಕೆ ಆರಾಧ್ಯ ದೈವವಾಗಿದ್ದಂತ ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ನಡೆದಿದ್ದಾಳೆ, ತಾನು ಪ್ರೀತಿಸ್ತಾ ಇದ್ದಂತ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆದಿದ್ದಾಳೆ, ಎಲ್ಲಕ್ಕೂ ವಿರುದ್ಧವಾಗಿ ನಡೆದಿದ್ದಾಳೆ. ಆದರೆ ಧರ್ಮಶಾಸ್ತ್ರಾನುಸಾರವಾಗಿ ಅಲ್ಲಿನ ಜನರು ಕೂಡ ಆಕೆಗೆ ವಿರುದ್ಧವಾಗಿ ನಿಂತಿದ್ದಾರೆ. ಇಂಥ ಸನ್ನಿವೇಶದಲ್ಲಿ ಆಕೆ ಪರವಾಗಿ ಯಾರೂ ಇಲ್ಲ, ಆಕೆ ಪರವಾಗಿ ಯಾರು ನಿಂತುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಎಲ್ಲರೂ ಕೂಡ ಧರ್ಮಶಾಸ್ತ್ರದ ವಿಧಾನಗಳನ್ನು ನೋಡ್ತಾರೆ. ಆಕೆ ಪರವಾಗಿ ನಿಂತು ಆಕೆಯನ್ನು ಸಂತೈಸುವವರಿಲ್ಲ, ಯಾಕೆಂದ್ರೆ ಎಲ್ಲರೂ ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನ ಕಾಣ್ತಾ ಇದ್ದಾರೆ. ಆಕೆ ಪರವಾಗಿ ನಿಂತು ಆಕೆಯನ್ನು ತಪ್ಪಿಸುವವರಿಲ್ಲ, ಯಾಕೆಂದ್ರೆ ಎಲ್ಲರೂ ಧರ್ಮಶಾಸ್ತ್ರದ ನ್ಯಾಯ ವಿಧಿಗಳನ್ನ ನೋಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಆಕೆ ಪರವಾಗಿ ನಿಲ್ತಾನೆ. ಯೇಸು ಕ್ರಿಸ್ತನು ಆಕೆಯ ಪರವಾಗಿ ನಿಂತು ಆಕೆಯನ್ನ ಜನರಿಂದ ಬಿಡುಗಡೆ ಮಾಡ್ತಾನೆ. ಆಕೆಯ ಪರವಾಗಿ ನಿಂತು ಧರ್ಮಶಾಸ್ತ್ರದ ನ್ಯಾಯ ವಿಧಿಗಳಿಂದ ಬಿಡುಗಡೆ ಮಾಡ್ತಾನೆ. ಇದು ದೇವರು, ಇದು ದೇವರ ಪ್ರೀತಿ, ಇದು ದೇವರ ಕರುಣೆ. ಪ್ರಿಯ ದೇವರ ಮಕ್ಕಳೇ, ಎಲ್ಲಿ ಯೇಸು ಕ್ರಿಸ್ತನ್ ಕೇಳ್ತಾರೆ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ಅದರ ಅರ್ಥ ಏನ್ ಗೊತ್ತಾ? ನಾನೇ ನಿನ್ನ ಸೃಷ್ಟಿಕರ್ತ, ನಾನೇ ನಿನ್ನನ್ನು ಪ್ರೀತಿಸಿದವನು, ನಾನು ಧರ್ಮಶಾಸ್ತ್ರಕ್ಕಿಂತ ದೊಡ್ಡವನು, ನಾನು ಅನಾದಿ ಕಾಲದಲ್ಲಿದ್ದವನು, ನಾನು ಮನುಷ್ಯನನ್ನ ರೂಪಿಸುವಾಗ ನಾನು ಅಲ್ಲಿದ್ದವನು, ನಾನು ಮನುಷ್ಯನನ್ನ ನನ್ನ ಸ್ವರೂಪದಲ್ಲಿ ಉಂಟು ಮಾಡುವಾಗ ಅಲ್ಲಿ ನಿಂತು ಸೃಷ್ಟಿ ಮಾಡಿದವನು ನಾನೇ. ಆದುದರಿಂದ ನಾನು ಇನ್ನು ನಿನ್ನನ್ನು ಶಿಕ್ಷಿಸೆನು, ನಿನ್ನನ್ನು ಶಿಕ್ಷಿಸುವುದಕ್ಕೂ ಬಿಡೆನು, ನಾನು ನಿನ್ನ ಮೇಲೆ ತಪ್ಪು ಹೊರಿಸೆನು, ತಪ್ಪು ಹೊರಿಸುವುದಕ್ಕೂ ನಾನು ಬಿಡೆನು. ಯಾಕೆಂದ್ರೆ ನಿನ್ನನ್ನ ಸೃಷ್ಟಿಕರ್ತನಾಗಿ, ಯಜಮಾನನಾಗಿ, ದೇವರಾಗಿ, ರಕ್ಷಕನಾಗಿ, ಬಿಡುಗಡೆಯವನ ಮಾಡುವವನಾಗಿ ನಿನ್ನ ಮುಂದೆ ನಾನು ನಿಂತಿದ್ದೇನೆ ಎಂಬುದಾಗಿ ಆ ಸ್ತ್ರೀಗೆ ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತು, ನಿನ್ನ ಜೀವಿತದಲ್ಲಿ ಕೂಡ ತಪ್ಪು ಹೊರಿಸುವವರು ಎಲ್ಲಿ? ನಿನ್ನ ಮೇಲೆ ಅಪರಾಧವನ್ನ ನಿನ್ನ ಮೇಲೆ ತಪ್ಪು ಹೊರಿಸುವಂತ ಜನರಲ್ಲಿ, ನಿನಗೆ ನಿನ್ನ ಮೇಲೆ ಅವಮಾನ ಹಾಕುವಂತ ಜನರಲ್ಲಿ ದೇವರು ಕೇಳ್ತಾ ಇದ್ದಾರೆ, ಮಗನೇ ಮಗಳೇ, ನಾನು ನಿನ್ ಜೊತೆ ನಿಲ್ಲುವುದಾದರೆ ನಿನ್ನನ್ನು ಅಪರಾಧಿ ಎಂದು ನಿರ್ಣಯಿಸುವವರು ಯಾರು? ನಾನು ನಿನ್ ಜೊತೆ ನಿಲ್ಲುವುದಾದರೆ ನಿನ್ನನ್ನು ದ್ರೋಹಿ ಎಂದು ಎಣಿಸುವವರು ಯಾರು? ನಾನು ನಿನ್ ಜೊತೆಯಲ್ಲಿ ನಿಂತುಕೊಳ್ಳುವುದಾದರೆ, ನಾನು ನಿನ್ನೊಂದಿಗೆ ಜೀವಿಸುವುದಾದರೆ ನೀನು ಶಾಪಗ್ರಸ್ತನು, ಬಡವನಂತೆ ಹೇಳುವವರು ಎಲ್ಲಿ? ಅವತ್ತು ಎಲ್ಲರೂ ಒತ್ತಟ್ಟಿಗೆ ನಿಂತು ಕಲ್ಲುಗಳನ್ನ ಹಿಡಿದು ಆಕೆಯನ್ನ ಶಿಕ್ಷಿಸಲಿಕ್ಕೆ ಸಿದ್ಧರಿದ್ದರು, ಆಕೆಯನ್ನ ದೂಷಿಸಲಿಕ್ಕೆ ಸಿದ್ಧ ಇದ್ರು, ಆಕೆಯನ್ನ ಅವಮಾನಿಸಲಿಕ್ಕೆ ಸಿದ್ಧ ಇದ್ರು. ಆದ್ರೆ ಯೇಸು ಆಕೆಯ ಜೊತೆ ಇದ್ದರಿಂದ ಅವರೆಲ್ಲರೂ ಹೊರಟು ಹೋದರು. ಅದೇ ರೀತಿಯಾಗಿ ಪ್ರಿಯ ದೇವರ ಮಕ್ಕಳೇ, ನಿನ್ನೊಂದಿಗೆ ಯೇಸು ಇದ್ದಾನೆ, ನಿನ್ನ ಜೀವಿತದೊಂದಿಗೆ ಯೇಸು ಇದ್ದಾನೆ, ನಿನ್ನ ಕುಟುಂಬದೊಟ್ಟಿಗೆ ಯೇಸು ಇದ್ದಾನೆ, ನಿನ್ನ ಸೇವೆಯೊಟ್ಟಿಗೆ ಯೇಸು ಇದ್ದಾನೆ, ನಿನ್ನ ಸಭೆಯೊಟ್ಟಿಗೆ ಯೇಸು ಇದ್ದಾನೆ, ನಿನ್ನ ವಿಶ್ವಾಸಿಗಳೊಟ್ಟಿಗೆ ಯೇಸು ಇದ್ದಾನೆ. ನಿನ್ನನ್ನ ಇನ್ನು ಅಪರಾಧಿ ಎಂದು ನಿರ್ಣಯಿಸುವವರು ಯಾರಿದ್ದಾರೆ? ನಿನ್ನನ್ನ ದ್ರೋಹಿ ಎಂಬುದಾಗಿ ಎಣಿಸುವವರು ಯಾರಿದ್ದಾರೆ? ನೀನು ಶಾಪಗ್ರಸ್ತ ಅಂತ ಹೇಳುವುದಕ್ಕೆ ಯಾರಿದ್ದಾರೆ? ಯಾರೂ ಆತನ ಎದುರಿಗೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿನ್ನೊಂದಿಗೆ ಯೇಸು ಇದ್ದಾನೆ.
ನಿನ್ನೊಂದಿಗೆ ಯೇಸು ನಿಂತಿದ್ದಾನೆ, ನಿನ್ನ ಜೊತೆಯಲ್ಲಿ ಯೇಸು ಇದ್ದಾನೆ. ಭಯಪಡಬೇಡ, ಸೋತು ಹೋಗಬೇಡ, ನಿರಾಶನಾಗಬೇಡ. ಸಹೋದರ ಸಹೋದರಿ, ನಿನ್ನ ಬ್ರತುಕಿಗೆ ಯೇಸು ಇದ್ದಾನೆ, ನಿನ್ನ ಜೀವಿತ ಬ್ರತುಕಿಗೆ ಯೇಸು ಇದ್ದಾನೆ. ದೇವರ ವಾಕ್ಯದಲ್ಲಿ ಈ ರೀತಿ ಬಂದಿದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ದೇವರು ನಿನ್ನ ಕಡೆ ಇದ್ದಾನೆ. ನೀನ್ ತಿಳ್ಕೊಳ್ತಾ ಇದೀಯಾ? ಸಂಕಟಗಳು, ಶ್ರಮೆಗಳು, ದುಃಖಗಳು, ವೇದನೆಗಳು ಇವೆಲ್ಲವುಗಳು ನೋಡಿ ನಿಜವಾಗ್ಲೂ ದೇವರು ನನ್ನ ಜೊತೆಯಲ್ಲಿದ್ದಾನ? ದೇವರು ನನ್ನ ಜೊತೆಯಲ್ಲಿದ್ದರೆ ಇದನ್ನೆಲ್ಲ ಯಾಕೆ ಅನುಭವಿಸಬೇಕು? ದೇವರು ನನ್ನ ಜೊತೆಯಲ್ಲಿದ್ದರೆ ಈ ಸಂಕಟಗಳನ್ನೆಲ್ಲ ಯಾಕೆ ಅನುಭವಿಸಬೇಕು? ದೇವರು ನನ್ನ ಜೊತೆಯಲ್ಲಿದ್ದರೆ ಇಷ್ಟೆಲ್ಲ ಯಾಕೆ ಆಗಬೇಕು ಅಂತ ನೀನೊಂದು ವೇಳೆ ಯೋಚಿಸ್ತಾ ಇದೀಯಾ? ದೇವರು ಹೇಳ್ತಾ ಇದ್ದಾರೆ, ಪ್ರೀತಿಪೂರ್ವಕವಾಗಿ ದೇವರು ಹೇಳ್ತಾ ಇದ್ದಾರೆ, ಮಗನೇ ಮಗನೇ, ನಾನು ನಿನ್ನೊಂದಿಗಿದ್ದೇನೆ, ನಾನು ನಿನ್ನ ಜೊತೆಯಲ್ಲಿದ್ದೇನೆ. ಅವತ್ತು ಆ ಸ್ತ್ರೀ ನನಗೆ ವಿರುದ್ಧವಾಗಿ ನಡೆದ್ಲು, ನನ್ನ ಪ್ರೀತಿಸಲಿಲ್ಲ, ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆದ್ಲು. ಆಕೆಯನ್ನೇ ನಾನು ಪ್ರೀತಿಸಿ ಆಕೆ ಜೊತೆ ನಿಂತು ಆಕೆಯನ್ನು ಶಿಕ್ಷಿಸದೆ, ಆಕೆಗೆ ಶಿಕ್ಷೆ ವಿಧಿಸದೆ ಆಕೆ ನಡೆಸಿದ್ನಲ್ವಾ, ಇನ್ನು ನಿನ್ನನ್ನು ನಾನು ನಡೆಸೋದಿಲ್ವಾ? ಇನ್ನು ನಿನ್ನ ಜೀವಿತ ನಡೆಸೋದಿಲ್ವಾ? ಇನ್ನು ನಿನ್ನ ಕುಟುಂಬ ನಡೆಸೋದಿಲ್ವಾ? ಇನ್ನು ನಿನ್ನ ಸೇವೆ ನಡೆಸೋದಿಲ್ವಾ? ಭಯಪಡಬೇಡ. ಜನರೆಲ್ಲರೂ ಏನು ಹೇಳ್ತಾ ಇದ್ದಾರೋ, ಜನರೆಲ್ಲರೂ ಒಟ್ಟಿಗೆ ಸೇರಿ ನಿನ್ನ ಬಗ್ಗೆ ಏನು ಹೇಳ್ತಿದ್ದಾರೋ, ಜನರೆಲ್ಲರೂ ಒಟ್ಟಿಗೆ ಸೇರಿ ಏನು ಅವಮಾನವನ್ನು ನಿನ್ನ ಮೇಲೆ ಹಾಕ್ತಿದ್ದಾರೋ, ಜನರೆಲ್ಲರೂ ಒಟ್ಟಿಗೆ ಸೇರಿ ನಿನ್ನ ಸಭೆಗೆ ಏನು ಹೇಳ್ತಿದ್ದಾರೋ, ಜನರೆಲ್ಲರೂ ಒಟ್ಟಿಗೆ ಸೇರಿ ಜನ ಏನು ಹೇಳ್ತಿದ್ದಾರೋ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಸಹೋದರ ಸಹೋದರಿ. ದೇವರು ನಿನ್ನ ಪಕ್ಷದಲ್ಲಿದ್ದಾನೆ, ದೇವರು ನಿನ್ನ ಪಕ್ಷವಾಗಿದ್ದಾನೆ. ಆತ ನಿನ್ನೊಂದಿಗಿದ್ದು ಆತನು ಹೇಳ್ತಾ ಇದ್ದಾನೆ, ನಾನು ನಿನಗೆ ಶಿಕ್ಷೆ ವಿಧಿಸಲ್ಲ, ನಾನು ಕೂಡ ನಿನ್ನ ಮೇಲೆ ತಪ್ಪು ಓರಿಸಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಪ್ರಿಯ ಸಹೋದರನೇ ಸಹೋದರಿ, ಇವತ್ತು ಯಾವುದರಲ್ಲಿ ಮುಳುಗಿ ಹೋಗಿದ್ದಿ? ಯಾವ ಸೋಲುವಿಕೆಯಲ್ಲಿ ಬಿದ್ದುಕೊಂಡಿದ್ದಿ? ಯಾವ ಸಂಕಟದಲ್ಲಿ ಬಿದ್ದುಕೊಂಡಿದ್ದಿ? ದೇವರು ತಾನೇ ನಿನ್ನ ಪಕ್ಷ ಇದ್ದು ನಿನ್ನ ಪಕ್ಷ ವಹಿಸಿ ನಿನಗೆ ಜಯವನ್ನು ಕೊಡುವಂತ ದೇವರಾಗಿದ್ದಾನೆ, ನಿನ್ನ ಬಿಡುಗಡೆ ಕೊಡುವಂತ ದೇವರಾಗಿದ್ದಾನೆ. ಭಯಪಡಬೇಡ, ನಿರಾಶನಾಗಬೇಡ, ಬಿಟ್ಟುಕೊಡಬೇಡ, ಸೋತು ನಿಲ್ಲಬೇಡ. ದೇವರು ನಿನ್ನೊಂದಿಗಿದ್ದಾನೆ, ದೇವರು ನಿನ್ನ ಜೊತೆಯಲ್ಲಿ ಇದ್ದಾನೆ, ನಿನ್ನ ನಡೆಸ್ತಾನೆ, ನಿನಗೆ ಬಲಪಡಿಸ್ತಾನೆ, ಶಕ್ತಿಗೊಳಿಸ್ತಾನೆ, ನಿನ್ನನ್ನು ದೇವರು ಆಧರಿಸ್ತಾನೆ. ನಿನಗೆ ದೇವರು ತಾನೇ ನಿನ್ನ ಪಕ್ಷ ವಹಿಸ್ತಾನೆ, ನಿನ್ನ ವಿರುದ್ಧವಾಗಿ ಆತನಿಲ್ಲ, ನಿನಗೆ ಶಿಕ್ಷೆ ವಿಧಿಸುವುದಕ್ಕಾಗಿ ಇಲ್ಲ. ಆತ ನಿನ್ನ ಪ್ರೀತಿಸಿದ್ದಾನೆ, ನಿನ್ನ ಮೇಲೆ ಕರುಣೆ ತೋರಿಸಿದ್ದಾನೆ, ನಿನ್ನ ಮೇಲೆ ದಯೆ ತೋರಿಸಿದ್ದಾನೆ, ನಿನ್ನನ್ನು ಅಪಾರವಾಗಿ ಪ್ರೀತಿಸ್ತಾ ಇದ್ದಾನೆ, ನಿನ್ನನ್ನು ಆತನ ಕಟ್ಟಿ ಎಬ್ಬಿಸ್ತಾನೆ. ನೀನು ಬಿದ್ದುಕೊಂಡಿರುವಂತಹ ಸ್ಥಳದಿಂದಲೇ ಆತನ ಮೇಲೆ ಎತ್ತಾನೆ. ಎಲ್ಲರೂ ಕಲ್ಲುಗಳನ್ನ ಹಿಡಿದು ನಿನಗೆ ವಿರುದ್ಧವಾಗಿ ನಿಂತಿರಬಹುದು, ಒಬ್ಬ ಪ್ರೀತಿಯುಳ್ಳ ದೇವರು, ಒಬ್ಬ ಕರುಣೆಯುಳ್ಳ ದೇವರು, ಒಬ್ಬ ದಯೆಯುಳ್ಳ ದೇವರು, ಒಬ್ಬ ಕಾರುಣ್ಯವುಳ್ಳ ದೇವರು, ಆತನು ತನ್ನ ಕಲ್ವಾರಿ ಶಿಲುಬೆಯಿಂದ ಕರಗಳನ್ನು ಚಾಚಿ ನಿನಗೋಸ್ಕರವಾಗಿದ್ದಾನೆ. ಆತನು ತನ್ನ ಕರಗಳಲ್ಲಿ ನಿನ್ನನ್ನು ಭದ್ರಪಡಿಸುವುದಕ್ಕಾಗಿದ್ದಾನೆ. ಅಂದ್ರೆ ಆತನು ತನ್ನ ಕರಗಳಲ್ಲಿ ನಿನ್ನ ಶಾಪಗಳನ್ನು ನೀಗಿಸಿ ಆಶೀರ್ವಾದ ಕೊಡ್ಲಿಕ್ಕಿದ್ದಾನೆ, ಆ ನಿನ್ನ ಅನಾರೋಗ್ಯವನ್ನು ನೀಗಿಸಿ ಆರೋಗ್ಯ ಕೊಡ್ಲಿಕ್ಕಿದ್ದಾನೆ, ನಿನ್ನ ಬಂಧನಗಳಿಂದ ಬಿಡುಗಡೆ ಮಾಡಿ ಬಂಧನಗಳಿಂದ ಕಳಚಿ ನಿನ್ನನ್ನು ಸ್ವತಂತ್ರವನನ್ನಾಗಿ ಮಾಡಲಿಕ್ಕಿದ್ದಾನೆ. ಸೋತು ನಿಲ್ಲಬೇಡ, ನಿರಾಶನಾಗಬೇಡ. ಕರ್ತ ನಿನ್ನೊಂದಿಗಿದ್ದಾನೆ, ದೇವರು ನಿನ್ನೊಂದಿಗಿದ್ದಾನೆ, ನಿನ್ನ ಪಕ್ಷವಾಗಿ ಆಗ್ತಿದ್ದಾನೆ. ನಿನ್ನನ್ನು ಶಿಕ್ಷಿಸುವುದಕ್ಕಾಗಿ ಅಲ್ಲ, ನಿನ್ನನ್ನು ಮುರಿಯುವುದಕ್ಕಾಗಿ ಅಲ್ಲ, ನಿನ್ನನ್ನು ದುಃಖಪಡಿಸುವುದಕ್ಕಾಗಿ ಅಲ್ಲ, ಬದಲಾಗಿ ನಿನ್ನನ್ನು ಸಂತೋಷಗೊಳಿಸುವುದಕ್ಕಾಗಿ, ಬದಲಾಗಿ ನಿನ್ನನ್ನು ಬಲಪಡಿಸುವುದಕ್ಕಾಗಿ, ಬದಲಾಗಿ ನಿನ್ನನ್ನು ಚೈತನ್ಯ ಪಡಿಸುವುದಕ್ಕಾಗಿ, ಬದಲಾಗಿ ನಿನ್ನ ಸರಪಣಿಗಳನ್ನು ಕಿತ್ತು ಹಾಕಿ ನಿನ್ನನ್ನು ಆನಂದದಾಯಕವಾಗಿ ಮಾಡಿಕೊಳ್ಳಿಸುವುದಕ್ಕಾಗಿ. ಧೈರ್ಯದಿಂದಿರು, ಮುಂದೆ ಸಾಗು, ಎದ್ದು ಕರ್ತನನ್ನು ನೋಡು, ಕರ್ತನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ಪರಮ ತಂದೆಯಾದ, ಯಾರ್ಯಾರ ಜೀವಿತದಲ್ಲಿ ಎಲ್ಲವೂ ಎದುರಾಗಿದೆಯೋ, ಎಲ್ಲ ಕಲ್ಲುಗಳಿಟ್ಟು ಎಲ್ಲರೂ ವಿರುದ್ಧವಾಗಿದ್ದಾರೆ, ನೀನು ಮಾತ್ರ ಪ್ರೀತಿಪೂರ್ಣನು, ನೀನು ಮಾತ್ರ ಕರುಣೆಯುಳ್ಳವನು. ಅವರ ಪಕ್ಷ ನಿಂತು ಅವ್ರಿಗೆ ಅನುಗ್ರಹ ಮಾಡು, ಅವ್ರ ಪಕ್ಷ ನಿಂತು ಅವ್ರಿಗೆ ಅತಿಶಯ ನಡೆಸು, ಅವ್ರ ಪಕ್ಷ ನಿಂತು ಅವ್ರಿಗೆ ಆಶೀರ್ವಾದ ಕೊಡು, ಬಲಪಡಿಸು, ಅವ್ರ ಚೈತನ್ಯಗೊಳಿಸು. ಈ ವಾಕ್ಯಗಳ ಮೂಲಕ ಪ್ರತಿಯೊಬ್ಬ ಹೃದಯಗಳು ಆಶೀರ್ವದಿಸಲ್ಪಡಲಿ. ಯೇಸು ಹೆಸರಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ, ಆಮೆನ್. ಗಾಡ್ ಬ್ಲೆಸ್ ಯು.